ಆತ್ಮೀಯ ಸ್ಪರ್ಧಾರ್ಥಿಗಳ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಸಂಬಂಧಪಟ್ಟಾಗ ಎಚ್ ಎಸ್ ಟಿ ಆರ್ ಅಂತ ಏನು ಇದ್ದೀವಿ ಯಾವ ರೀತಿಯಾಗಿ ಭಾರತದ ಅತಿ ದೊಡ್ಡ ಆನ್ಲೈನ್ ಕಿಲ್ ಕಾವ್ಯಕ್ಕೆ ಹಣ್ಣಕಡೆಮೇಲಿ ನೀವು ಕೋಚಿಂಗನ್ನು ಪಡಿಬೋದು ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ಸಂಕ್ಷಿಪ್ತ ವಿಡಿಯೋದ ಮುಖಾಂತರ ತಿಳಿಸ್ತಾ ಇದ್ದೇನೆ ಮೊದಲೇದಾಗಿ ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ ಅಂತ ಒಂದು ಆ್ಯಪ್ ಇರುತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡ್ಕೊಳ್ಳಿ ಇಂಥ ಒಂದು ಪ್ಲೇಸ್ಟೋರ್ ಅಂತ ಆ್ಯಪಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡೋದ್ರ ಮುಖಾಂತರ ಇಲ್ಲಿ ಸರ್ಚ್ ಒಂದು ಬಟನಲ್ಲಿ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಆರ್ ಲರ್ನರ್ ಆ್ಯಪ್ ಅಂತಕ್ಕಂಥದ್ದನ್ನು ಸರ್ಚ್ ಮಾಡಿ ಸೊ ಇಲ್ಲಿ ಫಸ್ಟ್ ಆಪ್ಷನ್ ನಿಮಗೆ ತೋರಿಸ್ತಾ ಇದೆ ಅನ್ಅಕಾಡೆಮಿ ಲರ್ನರ್ ಆ್ಯಪ್ ಅಂತೇಳಿ ಸೊ ಇಲ್ಲಿ ಇನ್ಸ್ಟಾಲ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಎಸ್ ಆ್ಯಪ್ ಇನ್ಸ್ಟಾಲ್ ಆಗ್ತಾ ಇದೆ ಆ್ಯಪ್ ಇನ್ಸ್ಟಾಲ್ ಆದಮೇಲೆ ನಿಮಗೆ ಇಲ್ಲಿ ಓಪನ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ ಸೊ ಓಪನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಏನಂದರೆ ಓಪನ್ ಆಗುತ್ತೆ ಸ್ಟಾರ್ಟ್ ಲರ್ನಿಂಗ್ ಆನ್ ಅಕಾಡೆಮಿ ಅಂತ ಒಂದು ಆಪ್ಷನ್ ಇದೆ ನೋಡ್ಕೊಳ್ಳಿ ಸೊ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಕೇಳುತ್ತೆ ಸೊ ನಾನು ಇಲ್ಲಿ ಒಬ್ಬರ ಲರ್ನರ್ ಮೊಬೈಲ್ ನಂಬರನ್ನು ಯೂಸ್ ಮಾಡ್ತಾ ಇದ್ದೇನೆ ಸೊ ನೀವು ನಿಮ್ಮ ಮೊಬೈಲ್ ನಂಬರನ್ನು ಯೂಸ್ ಮಾಡಿ ಇಲ್ಲಿ ಜಾಯ್ನ್ ಆಗ್ಬೋದು ಸೊ ಜಾಯಿನ್ ಆದಮೇಲೆ ಎಸ್ ಇಲ್ಲಿ ಮೊಬೈಲ್ ನಂಬರ್ ಆ್ಯಡ್ ಮಾಡಿದ್ರಿ ಆಮೇಲೆ ಒಂದು ಒ ಟಿ ಪಿ ಕೇಳುತ್ತೆ ನಿಮಗೆ ಸೊ ನಿಮಗೆ ನಾರ್ಮಲ್ ಮೆಸೇಜ್ ಬಂದಿರುತ್ತೆ ಆ ನಾರ್ಮಲ್ ಮೆಸೇಜಿಂದ ನೀವು ಏನು ಮಾಡಬೇಕಂದ್ರೆ ಒ ಟಿ ಪಿ ತೊಗೊಂಡು ಇಲ್ಲಿ ಆ್ಯಸ್ ಇಟ್ ಈಸ್ ಏನು ಮಾಡಬೇಕಂದ್ರೆ ಅದನ್ನು ಟೈಪ್ ಮಾಡಬೇಕು ಓಕೆ ಟೈಪ್ ಮಾಡಿದ ಮೇಲೆ ನೆಕ್ಸ್ಟ್ ಒಂದು ಪೇಜ್ ಏನಂದರೆ ಈ ರೀತಿ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮಗೆ ಸಾಕಷ್ಟು ಗೋಲ್ಗಳ ಬಗ್ಗೆ ಕೇಳ್ತಾ ಇದ್ದೆ ಆದರೆ ಇಲ್ಲಿ ಸರ್ಚ್ ಒಂದು ಬಟನಲ್ಲಿ ಕ್ಲಿಕ್ ಮಾಡಿ ಕರ್ನಾಟಕ ಟೀಚಿಂಗ್ ಎಕ್ಸಾಮ್ಸ್ ಅಂತ ಕ್ಲಿಕ್ ಮಾಡಬೇಕು ನಾನು ಕೆ ಆರ್ ಅಷ್ಟೇ ಮಾಡಿದ್ದೀನಿ ಅಷ್ಟರಲ್ಲಿ ನನಗೆ ಬರ್ತಾಯಿದೆ ಇಲ್ಲಿ ಕರ್ನಾಟಕ ಟೀಚಿಂಗ್ ಎಕ್ಸಾಮ್ಸ್ ಅಂತೇಳಿ ಸೊ ಈ ಕರ್ನಾಟಕ ಟೀಚಿಂಗ್ ಎಕ್ಸಾಮ್ಸ್ ಮೇಲೆ ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಿದ ಮೇಲೆ ಯಾವ ಲ್ಯಾಂಗ್ವೇಜಲ್ಲಿ ನೀವು ಕಂಟಿನ್ಯೂ ಮಾಡಬೇಕಂತ ಕೇಳ್ತಾ ಇದೆ ಇಂಗ್ಲೀಷ್ ನಮ್ಮಲ್ಲಿಲ್ಲ ಹೀಗಾಗಿ ಇಂಗ್ಲೀಷ್ ಅಂತಕ್ಕಂಥದ್ದನ್ನು ನೀವು ತೆಗೆದುಹಾಕಬೇಕು ಇಲ್ಲಿ ಕನ್ನಡ ಅಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ತೀರಿ ಸೊ ಕನ್ನಡ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇದು ವೈಟ್ ಸರ್ಕಲ್ ಇಲ್ಲಿ ಫಿಲ್ ಆಗುತ್ತೆ ಫಿಲ್ ಆದಮೇಲೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡ್ಕೊಳ್ಳಿ ನೆಕ್ಸ್ಟ್ ಅಂತೇಳಿ ಬರ್ತಾ ಇದೆ ಸೊ ಈ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕಸ್ಟಮೈಸಿಂಗ್ ಇವರ್ ಅನ್ಅಕಾಡೆಮಿ ಎಕ್ಸ್ಪೀರಿಯನ್ಸ್ ಅಂತೇಳಿ ಇದೆ ಸೊ ಫಸ್ಟ್ ನಾನು ಇಮೇಲ್ ಐ ಡಿ ಮತ್ತು ನನ್ನ ಮೊಬೈಲ್ ನಂಬರ್ ಇಲ್ಲಿ ಸರಿಯಾಗಿದೆ ಅಂತ ನೋಡೋಕ್ಕೆ ಟ್ರೈ ಅಕಾಡೆಮಿ ಫ್ರೀ ಅಂತ ಕ್ಲಿಕ್ ಮಾಡ್ತೀನಿ ಫಸ್ಟ್ ಹೋಗಿ ಇಲ್ಲಿ ನಾನು ಸೊ ಟ್ರೈ ಅನ್ ಅಕಾಡೆಮಿ ಫ್ರೀ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಕೆಳಗಡೆ ನಿಮಗೆ ಕಾಣಿಸ್ತಾ ಇದೆ ಒಂದು ಹೋಮ್ ಅಂತ ಇದೆ ಇನ್ನೊಂದು ಸೆಲ್ಫ್ ಸ್ಟಡಿ ಅಂತ ಇದೆ ಕಮ್ಯುನಿಟಿ ಅಂತ ಇದೆ ನಂತರದಲ್ಲಿ ಮೀ ಅಂತ ಇದೆ ಇಲ್ಲಿ ನೀವು ಏನು ಮಾಡ್ತೀರಿ ಅಂದರೆ ಮೀ ಅಂತ ಕ್ಲಿಕ್ ಮಾಡ್ತೀರಿ ಸೊ ಮೀ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಆರು ಆಪ್ಷನ್ಸ್ ಇದೆ ಅದರಲ್ಲಿ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಇಲ್ಲಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀರಿ ಸೆಟ್ಟಿಂಗ್ ಅಂತೇಳಿ ಸೊ ಇಲ್ಲಿ ಅದಾದಮೇಲೆ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರು ನಿಮ್ಮ ನೇಮು ನಿಮ್ಮ ಮೊಬೈಲ್ ನಂಬರು ಆಮೇಲೆ ಇಮೇಲ್ ಐ ಡಿ ವೆರಿಫೈ ಅಂತ ಆಗಿದೆ ಇಲ್ಲ ಅಂತಕ್ಕಂಥದ್ದು ನೋಡ್ಕೊಳ್ಳಿ ಇದು ವೆರಿಫೈ ಅಂತ ಬರಬೇಕು ಒಂದು ವೇಳೆ ಬಂದಿರಲಿಲ್ಲ ಅಂದರೆ ಇಲ್ಲಿ ಇಮೇಲ್ ಐ ಡಿ ಅನ್ವೆರಿಫೈಡ್ ಅಂತ ಬಂದಿರುತ್ತೆ ಆವಾಗ ಅನ್ವೆರಿಫೈಡ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೇಲ್ ಐಡಿಗೆ ಒಂದು ಒ ಟಿ ಪಿ ಬಂದಿರುತ್ತೆ ಒ ಟಿ ಪಿ ನೀವು ಆ್ಯಡ್ ಮಾಡಿದರೆ ಕಂಟಿನ್ಯೂ ಆಗುತ್ತೆ ಯಾವ ರೀತಿಯಾಗಿ ನಾವು ಮೊಬೈಲ್ ನಂಬರನ್ನು ವೆರಿಫೈ ಮಾಡಿದ್ವಿ ಅದೇ ರೀತಿಯಾಗಿ ಸೊ ಈಗ ನಾನು ವಾಪಸ್ ಹೋಗ್ತೀನಿ ಇಲ್ಲಿ ಬ್ಯಾಕ್ ಬಟನ್ ಅಂತ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಮೇಲ್ಗಡೆ ಸೊ ಇಲ್ಲಿ ಬ್ಯಾಕ್ ಬ್ಯಾಕ್ ಅಂತ ಮಾಡ್ತಾ ಹೋಗಬೇಕು ಇಲ್ಲಿ ಹೋಮ್ಗೆ ಬರ್ತೀನಿ ನಾನು ಹೋಮ್ಗೆ ಬಂದುಬಿಟ್ಟು ಇಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ ಒಂದು ಆಪ್ಷನ್ ಬರ್ತಾಯಿದೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಸೊ ಇಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ಕರ್ನಾಟಕ ಟೀಚಿಂಗ್ ಎಕ್ಸಾಮ್ಸ್ ಒಂದು ಲೈವ್ ಕ್ಲಾಸಸ್ ಟೆಸ್ಟ್ ಸೀರೀಸು ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಟೆಸ್ಟು ನಂತರದಲ್ಲಿ ಸ್ಟ್ರಕ್ಚರ್ಡ್ ಒಂದು ಶೆಡ್ಯೂಲನ್ನು ನಿಮಗೆ ಆಲ್ರೆಡಿ ಕೊಟ್ಟಿದ್ದೀವಿ ನಾವು ಪಿ ಡಿ ಎಫ್ ಮುಖಾಂತರ ಇಲ್ಲಿ ಟ್ವೆಂಟಿ ಫೋರ್ ಮಂತ್ಸ್ ಕೋಚಿಂಗ್ ಇದೆ ಟ್ವೆಲ್ ಮಂತ್ಸ್ ಇದೆ ಸಿಕ್ಸ್ ಮಂತ್ಸ್ ಇದೆ ತ್ರೀ ಮಂತ್ಸ್ ಇದೆ ಇಲ್ಲಿ ನಾನು ತ್ರೀ ಮಂತ್ಸ್ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಎಚ್ ಆರ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ತ್ರೀ ಮಂತ್ಸ್ಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ಫೈವ್ ಫೀಸ್ ಇದೆ ಹೀಗೆ ನಾನು ಇದನ್ನು ಕಡಿಮೆ ಮಾಡೋದ್ರೂ ಸಲುವಾಗಿ ಇಲ್ಲಿ ಒಂದು ರೆಫರಲ್ ಕೋಡ್ನ ಯೂಸ್ ಮಾಡ್ತೀನಿ ಅದನ್ನು ಕೆ ಎ ಆರ್ ಒನ್ ಜೀರೋ ಅಂತೇಳಿ ಸೊ ಇಲ್ಲಿ ಮಾಡಿದ ಮೇಲೆ ಅಪ್ಲೈ ಅಂತ ಮಾಡ್ತೀನಿ ಸೊ ಅಪ್ಲೈ ಆಡಿದ್ಮೇಲೆ ಇಲ್ಲಿ ಫೀಸ್ ಬಂತು ಎರಡು ಸಾವಿರದ ಎರಡು ನೂರ ನಲ್ವತ್ತಾರು ಅಂತ ಬಂತು ಸೊ ಆವಾಗ ನಾನು ಏನು ಮಾಡ್ತೀನಿ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ಮೇಲೆ ಈ ಒಂದು ಪೇಜ್ಗೆ ಕರ್ಕೊಂಡು ಹೋಗುತ್ತೆ ಸೆಲೆಕ್ಟ್ ಪೇಮೆಂಟ್ ಮೆಥಡ್ ಅಂತ ಒಂದು ಆಪ್ಷನ್ ಬರ್ತದೆ ಆಲ್ರೆಡಿ ಕ್ರೆಡಿಟ್ ರೆಡಿಮ್ಸ್ ಅಂದರೆ ರೆಡಿಮ್ ಆಗಿರ್ತಕ್ಕಂಥ ಒಂದು ಕೋಡ್ ಒಂದು ಆಪ್ಷನ್ ಇರುತ್ತೆ ಎರಡು ನೂರ ಇಪ್ಪತ್ತೈದು ರೂಪಾಯಿ ಆಲ್ರೆಡಿ ರೆಡಿಮ್ ಆಗಿದೆ ಸೊ ಫೀಸ್ ಬಂದುಬಿಟ್ಟು ಕೊನೆಯದಾಗಿ ಎರಡು ಸಾವಿರದ ಇಪ್ಪತ್ತೊಂದು ರೂಪಾಯಿ ಆಗಿದೆ ಸೊ ಇಲ್ಲಿ ನಿಮಗೆ ಐದು ಆಪ್ಷನ್ಸ್ ಇದೆ ಒಂದು ಯು ಪಿ ಐ ಅಂತ ಇದೆ ಎರಡೇದು ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ ಅಂತ ಇದೆ ಪೇ ಇನ್ ಕ್ಯಾಶ್ ಅಂತ ಇದೆ ನಂತರದ ನೆಟ್ ಬ್ಯಾಂಕಿಂಗ್ ಇದೆ ನಂತರದಲ್ಲಿ ವ್ಯಾಲೆಟ್ ಅಂತ ಇದೆ ಸೊ ಇಲ್ಲಿ ನೀವು ಈಸಿಯಾಗಿ ಸರಳ ಮಾಡ್ಕೊಳ್ಬೋದು ಯಾವುದಂದ್ರೆ ನಂಬರ್ ಒನ್ ಡೆಬಿಟ್ ಕಾರ್ಡ್ ಅಂತ ಕ್ಲಿಕ್ ಮಾಡ್ಕೊಳ್ಬೋದು ಡೆಬಿಟ್ ಕಾರ್ಡ್ ನೋಡಿ ಇಲ್ಲಿ ಕಾರ್ಡ್ ನಂಬರ್ ಹಾಕ್ತೀರಿ ಎಕ್ಸ್ಪೈರಿ ಮತ್ತು ಸಿ ಬಿ ಆ್ಯಂಡ್ ನೇಮ್ ಆನ್ ಕಾರ್ಡ್ ಅಂತೇಳಿ ಹಾಕ್ತೀರಿ ಸೊ ನಿಮ್ಮ ಹೆಸರನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿ ಆಮೇಲೆ ನಿಮ್ಮ ಕಾರ್ಡ್ ನಂಬರು ಎಕ್ಸ್ಪೈರಿ ಡೇಟು ಮತ್ತು ಸಿ ಬಿ ನಿಮ್ಮ ಕಾರ್ಡ್ನ ಹಿಂದ್ಗಡೆ ಇರ್ತದೆ ಅದನ್ನು ಕರೆಕ್ಟಾಗಿ ನೀವು ಮೆನ್ಷನ್ ಮಾಡಿ ಇಲ್ಲಿ ಪ್ರೊಸೀಡ್ ಪಿ ಅಂತ ಪ್ರೊಸೀಡ್ ಪೇ ಅಂತ ಕೊಟ್ಟಿದ್ರೆ ನೆಕ್ಸ್ಟ್ ಏನಂದರೆ ಪೇಮೆಂಟು ನಿಮ್ಮದು ಇಲ್ಲಿ ಕೇಳುತ್ತೆ ಅಂದರೆ ನಿಮ್ಮ ಒ ಟಿ ಪಿ ಬಂದು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗುತ್ತೆ ಇಲ್ಲಿ ನಾನು ಮತ್ತೊಂದು ಈಸಿ ಆಪ್ಷನ್ ನಿಮಗೆ ತಿಳಿಸ್ಕೊಡ್ತೀನಿ ಅದು ಯಾವುದಂದ್ರೆ ಯು ಪಿ ಐ ಅಂತೇಳಿ ಸೊ ಯು ಪಿ ಐ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ನಾನು ಯು ಪಿ ಐ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಒಂದು ಫೋನ್ ಪೇ ಇದೆ ನಂತರದಲ್ಲಿ ಪೇ ಟಿ ಎಮ್ ಅಂತ ಇದೆ ಸೊ ಯಾರು ನಿಮ್ಮ ಹತ್ರ ಫೋನ್ಪೇ ಅಥವಾ ಗೂಗಲ್ ಪೇ ಮುಖಾಂತರ ಮಾಡಲಿಕ್ಕೆ ಬಯಸ್ತಾ ಇದ್ರಿ ಅವರು ಏನು ಮಾಡಬೇಕಂದ್ರೆ ಆ್ಯಡ್ ಯುವರ್ ಯು ಪಿ ಐ ಐ ಡಿ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಎ ಟಿ ಎಮ್ ಕಾರ್ಡಲ್ಲಿ ಮಾಡೋಕ್ಕೆ ಬರಲಿಲ್ಲ ಅಂದರೆ ನೀವು ಬೇರೆ ಯಾರದೇ ಇದ್ದರೂ ಕೂಡ ಅಂದರೆ ನಿಮ್ಮ ಹತ್ರ ಒಂದು ಫೋನ್ಪೇ ಅಥವಾ ಗೂಗಲ್ ಪೇ ಇಲ್ಲದೇ ಇದ್ದರೂ ಕೂಡ ಬೇರೆಯವರಿಂದ ಮಾಡ್ಬೋದು ಅದು ಹೇಗೆ ಮಾಡ್ಬೋದು ಆ್ಯಡ್ ಇವರ್ ಯು ಪಿ ಐ ಐ ಡಿ ಅಂತ ಒಂದು ಆಪ್ಷನ್ ಇದೆ ನೋಡ್ಕೊಳ್ಳಿ ಇಲ್ಲಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಅವರ ಒಂದು ಮೊಬೈಲಲ್ಲಿ ಅಂದರೆ ಯಾರು ಫೋನ್ಪೇ ಅಥವಾ ಗೂಗಲ್ ಪೇ ಪೇಯಿಂದ ನೀವು ಅಮೌಂಟನ್ನು ಪೇ ಮಾಡ್ತಾ ಇದ್ದೀರಿ ಅವರ ಮೊಬೈಲಲ್ಲಿ ಒಂದು ಯು ಪಿ ಐ ಐ ಡಿ ಅಂತ ಇರ್ತದೆ ಫೋನ್ಪೇ ಅಥವಾ ಗೂಗಲ್ ಅಲ್ಲಿ ಆ ಯು ಪಿ ಐ ಐಡಿಯನ್ನು ಇಲ್ಲಿ ನೀವು ಆ್ಯಸ್ ಇಟ್ ಈಸ್ ಪೇಸ್ಟ್ ಮಾಡ್ತೀರಿ ಫಾರ್ ಎಕ್ಸಾಂಪಲ್ ಈಗ ನಂದು ಯು ಪಿ ಐ ಐ ಡಿ ಇದೆ ಇಮಾಮ್ ಸಾಬ್ ಮುಲ್ತಾನಿ ಹೇಳಿ ಸೊ ನಾನು ಆ ಯು ಪಿ ಐ ಐಡಿಯನ್ನು ಏನು ಮಾಡ್ತೀನಂದರೆ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಓಕೆ ಇದನ್ನು ನಿಮಗೆ ತೋರಿಸ್ಬಾರ್ದು ಆದರೂ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇಮಾಮ್ ಸಾಬ್ ಮುಲ್ತಾನಿ ಅಂತ ತೋರಿಸ್ತಾ ಇದ್ದೀನಿ ರೈಟ್ ಸೊ ಇಷ್ಟು ಮಾಡಿದ್ಮೇಲೆ ಇಷ್ಟು ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಬ್ಯಾಂಕ್ ಅಂತ ಇರ್ತದೆ ಅದು ಕೂಡ ಇಲ್ಲಿ ಕೊಟ್ಟಿರ್ತಾರೆ ವೈ ಬಿ ಎಲ್ ಇದೆಯಾ ಓಕೆ ಎಸ್ ಬಿ ಐ ಇದೆ ಇಲ್ಲಿ ಯಾವುದಾದ್ರು ಒಂದಿರ್ತದೆ ಫಾರ್ ಎಕ್ಸಾಂಪಲ್ ಈಗ ನಾನು ವೈ ಬಿ ಅಂತ ಕ್ಲಿಕ್ ಮಾಡಿದ್ದೀನಿ ಅನ್ಕೊಳ್ಳಿ ಸದ್ಯಕ್ಕೆ ಈಗ ನೆಕ್ಸ್ಟ್ ನಾನು ಪೇಮೆಂಟ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಸೊ ಈ ರೀತಿಯಾಗಿ ಪೇಮೆಂಟ್ ಆಪ್ಷನ್ ನಿಮಗೆ ಕಂಟಿನ್ಯೂ ಮಾ ಬಂದಿರುತ್ತೆ ಈ ರೀತಿಯಾಗಿ ತೋರಿಸ್ತಿರುತ್ತೆ ಒಂದು ಟೆನ್ ಮಿನಿಟ್ಸ್ ನಿಮಗೆ ಟೈಮ್ ಇರ್ತದೆ ಟೆನ್ ಮಿನಿಟ್ಸ್ವರೆಗೆ ಅವಕಾಶ ಇದೆ ಪೇಮೆಂಟನ್ನು ಕಂಪ್ಲೀಟ್ ಮಾಡಲಿಕ್ಕೆ ಸೊ ಇದು ಎಲ್ಲಿ ಬಂದಿರುತ್ತೆ ಅಂದರೆ ನಿಮ್ಮ ಮೊಬೈಲ್ಗೆ ಒಂದು ಫೋನ್ಪೇ ಅಥವಾ ಯು ಪಿ ಐ ಯಾವುದು ಆ್ಯಡ್ ಮಾಡಿರ್ತಾರೆ ಯಾರು ಯು ಪಿ ಐ ನಂಬರಿಂದ ಅಲ್ಲಿಂದ ಒಂದು ಪೇಮೆಂಟನ್ನು ಕೇಳುತ್ತೆ ಅದು ಸೊ ಅವಾಗ ನೀವೇನು ಮಾಡಬೇಕಂದ್ರೆ ಪೇಮೆಂಟನ್ನು ಮಾಡಬೇಕಾಗುತ್ತೆ ನಿಮ್ಮ ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಈಗ ನಾನು ಪೇಮೆಂಟ್ ಮಾಡಿದ್ದೀನಿ ಪೇಮೆಂಟ್ ಮಾಡಿದ ಮೇಲೆ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಅನ್ನೋದು ಏನಂತ ಬರುತ್ತೆ ಎಸ್ ಯುವರ್ ಪೇಮೆಂಟ್ ಈಸ್ ಇನ್ ಪ್ರೊಸೆಸ್ ಅಂತ ಬರ್ತಾ ಇದೆ ಎಸ್ ಯುವರ್ ಸಬ್ಸ್ಕ್ರಿಪ್ಷನ್ ಈಸ್ ನಾವು ಆ್ಯಕ್ಟಿವ್ ಅಂತ ಬರ್ತಾ ಇದೆ ಸೊ ಇದಾದಮೇಲೆ ನೆಕ್ಸ್ಟ್ ಇಲ್ಲೊಂದು ಆಪ್ಷನ್ ಇದೆ ನೋಡ್ಕೊಳ್ಳಿ ಸ್ಟಾರ್ಟ್ ಲರ್ನಿಂಗ್ ಅಂತೇಳಿ ಸೊ ಈ ಒಂದು ಆಪ್ಷನ್ ನಿಮಗೆ ಬರ್ತದೆ ಕರ್ನಾಟಕ ಟೀಚಿಂಗ್ ಎಕ್ಸಾಮ್ಸ್ ಪ್ಲಸ್ ಅಂತೇಳಿ ತ್ರೀ ಮಂತ್ಸು ವ್ಯಾಲಿಡ್ ಟಿಲ್ ಥರ್ಡ್ ಜನವರಿ ಟ್ವೆಂಟಿ ಟ್ವೆಂಟಿ ತ್ರೀ ಅಂತ ಬರ್ತಾ ಇದೆ ಸೊ ಸ್ಟಾರ್ಟ್ ಲರ್ನಿಂಗ್ ಮೇಲೆ ಕ್ಲಿಕ್ ಮಾಡ್ತೀರಿ ಕೆಳಗಡೆ ಮಾಡಿದ ಮೇಲೆ ಇಲ್ಲಿ ಒಂದು ಸ್ಕೀಪ್ ಅಂತ ಇದೆ ನಂತರದಲ್ಲಿ ಬಿಗಿನ್ ಸೆಟಪ್ ಅಂತ ಇದೆ ನೀವೇನು ಮಾಡಬೇಕಂದ್ರೆ ಬಿಗಿನ್ ಸೆಟಪ್ ಅಂತ ಕ್ಲಿಕ್ ಮಾಡಿ ಮಾಡಿದ ಮೇಲೆ ಫುಲ್ ಇಲ್ಲಿ ಸಿ ಬ್ಯಾಚಸ್ ಅಂತ ಇದೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಬ್ಯಾಚಸ್ಗಳು ಕಾಣ್ತಾ ಇದೆ ಎಚ್ ಎಸ್ ಟಿ ಆರ್ ಒಂದು ಸೋಷಿಯಲ್ ಸೈನ್ಸ್ ಅಂತ ಇದೆ ನಿಮ್ಮ ಬ್ಯಾಚ್ ಯಾವುದಿದೆ ಅದು ನಂತರದಲ್ಲಿ ಗುರುದೇವ ಕರ್ನಾಟಕ ಟೆಟ್ ಬ್ಯಾಚ್ ಅಂತ ಇದೆ ನಂತರದಲ್ಲಿ ಜೆ ಎಚ್ ಎಸ್ ಟಿ ಆರ್ ಪೇಪರ್ ಒನ್ ಬ್ಯಾಚ್ ಅಂತ ಇದೆ ಸದ್ಯಕ್ಕೆ ನಾನು ಈಗ ಪೇಪರ್ ಒನ್ ಅಂತ ಕ್ಲಿಕ್ ಮಾಡ್ತೀನಿ ಆ್ಯಡ್ ಅಂತ ಇದೆ ನೋಡಿ ಆ್ಯಡ್ ಟು ಅಂತ ಹೇಳಿ ಇಲ್ಲಿ ಆ್ಯಡ್ ಟು ಮೇಲೆ ಕ್ಲಿಕ್ ಮಾಡಬೇಕು ಸೊ ಕಂಟಿನ್ಯೂ ಅಂತ ಮಾಡಿ ಕಂಟಿನ್ಯೂ ಅಂತ ಮಾಡಿದ ಮೇಲೆ ನೆಕ್ಸ್ಟ್ ಟೇಕ್ ಅ ಕ್ವಿಕ್ ಟೂರ್ ಅಂತ ಬರ್ತಾ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಅಂತೇಳಿ ಸೆವೆನ್ ಟೈಮ್ಸ್ ನೆಕ್ಸ್ಟ್ ಮಾಡಿ ನಿಮಗೆ ಇಲ್ಲಿ ಎಲ್ಲ ಸಜೆಸ್ಟ್ ಮಾಡುತ್ತೆ ಅದು ಯಾವ ರೀತಿಯಾಗಿ ನೀವು ಮುಂದೆ ಹೋಗಬೇಕು ಅಂತಕ್ಕಂಥದ್ರ ಬಗ್ಗೆ ನೆಕ್ಸ್ಟ್ ನೆಕ್ಸ್ಟ್ ಮಾಡ್ತಾ ಹೋಗಿ ಸೊ ನೆಕ್ಸ್ಟ್ ನೆಕ್ಸ್ಟ್ ಮಾಡಿದ ಮೇಲೆ ಈ ರೀತಿಯಾಗಿ ನಿಮಗೆ ಒಂದು ಆಪ್ಷನ್ ಸ್ಟಾರ್ಟ್ ಲರ್ನಿಂಗ್ ಅಂತ ಬರ್ತದೆ ಈಗ ಪ್ಲ್ಯಾನರಲ್ಲಿ ನಿಮಗೆ ತೋರಿಸ್ತಾ ಇದೆ ಯಾವುದ್ಯಾವುದು ಕ್ಲಾಸ್ ಇದೆ ಅಂತಕ್ಕಂಥದ್ದು ಪೇಪರ್ ಒನ್ಗೆ ಸಂಬಂಧಪಟ್ಟಾಗೆ ಇದು ನಲವತ್ತೈದಕ್ಕೆ ಇವತ್ತು ಸೆಷನ್ ಒನ್ ಇದೆ ಅಂತ ತೋರಿಸ್ತಾ ಇದೆ ಸೊ ಆದರೂ ಕೂಡ ಇಲ್ಲಿ ಬರಲಿಲ್ಲ ಅಂದರೆ ಸೆಲ್ಫ್ ಸ್ಟಡಿ ಅಂತ ಒಂದು ಆಪ್ಷನ್ ಇದೆ ನೋಡ್ಕೊಳ್ಳಿ ಇಲ್ಲಿ ಈ ಸೆಲ್ಫ್ ಸ್ಟಡಿ ಅಂತ ಆಪ್ಷನ್ಗೆ ಹೋಗಬೇಕು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಬ್ರೌಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡ್ಕೊಳ್ಳಿ ಈ ಬ್ರೌಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಬ್ಯಾಚಸ್ ಅಂತ ಒಂದು ಆಪ್ಷನ್ ಇದೆ ನೋಡ್ಕೊಳ್ಳಿ ಕೋರ್ಸ್ ಇದೆ ಎಜುಕೇಟರ್ಸ್ ಇದೆ ಆಮೇಲೆ ಬ್ಯಾಚಸ್ ಇದೆ ಬ್ಯಾಚಸ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಚಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಎಚ್ ಎಸ್ ಟಿ ಆರ್ ಸೋಷಿಯಲ್ ಸೈನ್ಸ್ ಅಂತೇಳಿ ನಂತರಲ್ಲಿ ಎಚ್ ಎಸ್ ಟಿ ಆರ್ ಪೇಪರ್ ಒನ್ಗಾಗಿ ಸಮಗ್ರ ಕೋರ್ಸ್ ಅಂತ ತೋರಿಸ್ತಾ ಇದೆ ಈಗ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ್ಮೇಲೆ ಅಸ್ ಆಲ್ರೆಡಿ ನೀವು ಜಾಯ್ನ್ ಆಗಿದ್ದೀರ ಅಂತೇಳಿ ಜಾಯ್ನ್ ಬರ್ತಾ ಇದೆ ಒಂದು ವೇಳೆ ನಾನೀಗ ಸೋಷಿಯಲ್ ಸೈನ್ಸ್ ಈಗ ತೋರಿಸ್ತಾ ಇದೆ ಇನ್ನು ಮ್ಯಾಥಮೆಟಿಕ್ಸ್ ಸೈನ್ಸ್ ಕೂಡ ಇಲ್ಲಿ ಬರ್ತದೆ ನಿಮಗೆ ಕೋರ್ಸು ಇನ್ನೂ ಅದು ಲೈವ್ ಆಗಿಲ್ಲ ಇಲ್ಲಿ ಆಮೇಲೆ ಯಾವುದಾದ್ರೆ ಇಂಗ್ಲೀಷ್ ಕೋರ್ಸ್ ಕೂಡ ಇನ್ನೂ ಇಲ್ಲಿ ತೋರಿಸ್ತಾ ಇಲ್ಲ ನಿಮಗೆ ಕನ್ನಡ ಕೋರ್ಸ್ ಕೂಡ ತೋರಿಸ್ತಾ ಇಲ್ಲ ಅದು ಕೂಡ ತೋರಿಸುತ್ತೆ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಒಂದು ಜಾಯ್ನ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ ನೋಡ್ಕೊಳ್ಳಿ ರೈಟ್ ಸೊ ಇಲ್ಲೂ ಕೂಡ ಜಾಯ್ನ್ ಅಂತ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಕೇಳುತ್ತೆ ನಿಮಗೆ ಈ ರೀತಿಯಾಗಿ ಜಾಯಿನ್ ಎನಿವೆ ಅಂತ ಕ್ಲಿಕ್ ಮಾಡಿ ಸೊ ಇಲ್ಲಿ ಇವೆಲ್ಲವೂ ಕೂಡ ಟಿಕ್ ಮಾಡ್ತಕ್ಕಂಥದ್ದು ಟಿಕ್ ಮಾಡದೇ ಇದ್ರು ಕೂಡ ನಡೆಯುತ್ತೆ ಯಾವುದೇ ಒಂದು ಮಾಡಿದರೂ ಸಾಕು ಸೊ ನಂತರದಲ್ಲಿ ಮ್ಯಾನೇಜ್ ಬ್ಯಾಚಸ್ ಅಂತ ಒಂದು ಆಪ್ಷನ್ ಬರ್ತಾಯಿದೆ ಈಗ ನೋಡ್ಕೊಳ್ಳಿ ನಿಮ್ಮ ಎನ್ರೋಲ್ಮೆಂಟ್ ಆಗಿರ್ತಕ್ಕಂಥ ಬ್ಯಾಚಸ್ಗಳು ಇಲ್ಲಿ ನಿಮಗೆ ತೋರಿಸ್ತಾ ಇದೆ ಸೊ ನೆಕ್ಸ್ಟ್ ಈಗ ಏನು ಮಾಡ್ತೀರಂದರೆ ಒಂದು ವೇಳೆ ನಾನಿಲ್ಲಿ ಫಸ್ಟ್ ಒಂದು ಬ್ಯಾಚ್ ಇದೆ ಈಗ ನೋಡ್ಕೊಳ್ಳಿ ಇದು ಸಮಗ್ರ ಬ್ಯಾಚ್ ಒನ್ ಇದೆ ಇಲ್ಲಿ ಎಜುಕೇಟರ್ಸ್ ಮೇಲೆ ಕ್ಲಿಕ್ ಮಾಡಿ ಅವರ ಯಾವ್ಯಾವ ಹೊಸ ಕೋರ್ಸಸ್ಗಳು ಲಾಂಚ್ ಆಗಿದೆ ಅದನ್ನು ಸಪ್ರೇಟಾಗಿ ಎನ್ರೋಲ್ ಮಾಡ್ಕೊತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಇಮಾಮ್ ಸಬ್ ಮುಲ್ತಾನಿ ನಾನಿದ್ದೀನಿ ಇಲ್ಲಿ ಫಸ್ಟ್ ಕ್ಲಿಕ್ ಮಾಡ್ತೀನಿ ನಾನು ಇಲ್ಲಿ ಫಾಲೋ ಒಂದು ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲ ಎಜುಕೇಟರ್ಸನ್ನು ಈಗ ಇಲ್ಲಿ ಸೆಕೆಂಡ್ ಬರ್ತಕ್ಕಂಥದ್ದು ಬ್ಯಾಚ್ ಕೋರ್ಸ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಅವರ ಕೋರ್ಸಸ್ಗಳು ನಿಮಗೆ ಕಾಣಿಸ್ತಾ ಇದೆ ಯಾವ್ದಾವುದು ಇದೆ ಅಂತಕ್ಕಂಥದ್ದು ಕರ್ನಾಟಕ ಪಿ ಎಸ್ ಸಿ ಇದೆ ಇದು ನಿಮಗೆ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಇಲ್ಲಿ ನಾನು ಬರ್ತೀನಿ ಯಾವುದಂದ್ರೆ ಅದು ಸೈಕಾಲಜಿ ಕೋರ್ಸ್ ನಡೀತಾ ಇದೆ ಎಚ್ ಎಸ್ ಟಿ ಆರ್ಗೆ ಸೈಕಾಲಜಿ ಕೋರ್ಸ್ ಎಲ್ಲಿದೆ ಅಂತಕ್ಕಂಥದ್ದು ನೀವು ಇದರಲ್ಲಿ ಇಲ್ಲಿ ನೋಡಿ ಫಾರ್ ಎಕ್ಸಾಂಪು ಇಲ್ಲಿ ಕಾಣಿಸ್ತಾ ಇದೆ ಕೋರ್ಸ್ ಆನ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪಡಗಾಗಿ ಅಂತೇಳಿ ಆದರೆ ನಿಮಗೆ ಎಲ್ಲಿ ಬೇಕಾಗಿದೆ ಅಂದರೆ ಎಚ್ ಎಸ್ ಟಿ ಆರ್ ಮೇಲೆ ಹುಡುಕ್ತಕ್ಕಂಥದ್ದು ಯಾವುದ್ರ ಮೇಲೆ ಎಚ್ ಎಸ್ ಟಿ ಆರ್ ಮೇಲೆ ಕೋರ್ಸನ್ನು ಹುಡುಕ್ತಕ್ಕಂಥದ್ದನ್ನು ನಾವಿಲ್ಲಿ ಯಾವ್ಯಾವ ಕೋರ್ಸ್ ಇದೆ ಅಂತಕ್ಕಂಥದ್ದು ಹುಡುಕಬೇಕಾಗತ್ತೆ ಇಲ್ಲಿದೆ ನೋಡಿ ಕಂಪ್ಲೀಟ್ ಕೋರ್ಸ್ ಆನ್ ಸೈಕಾಲಜಿ ಎಚ್ ಎಸ್ ಟಿ ಆರ್ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಬೇಕು ಓಕೆ ಸೊ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಒಂದು ಪೇಜ್ ಏನಂದರೆ ಓಪನ್ ಆಗುತ್ತೆ ಇಲ್ಲಿ ಮನೋವಿಜ್ಞಾನದ ಮತ್ತು ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ವ್ಯಾಖ್ಯೆ ವ್ಯಾಪ್ತಿ ಅಂತೇಳಿ ಕಂಪ್ಲೀಟಾಗಿ ನಿಮಗೆ ಐವತ್ತೊಂದು ಸೆಷನ್ಸು ಐವತ್ನಾಲ್ಕು ಸೆಷನ್ಸ್ ಇಲ್ಲಿ ಸಿಗ್ತಾ ಇದೆ ಪ್ರತಿ ಸೆಷನ್ ಒನ್ ಅವರ್ ಆಗಿರುತ್ತೆ ನವಂಬರ್ ಒಂದರಿಂದ ಸ್ಟಾರ್ಟ್ ಆಗುತ್ತೆ ಸೊ ಇದಕ್ಕೆ ನೀವೇನು ಮಾಡ್ತೀರಂದರೆ ಎನ್ರೋಲ್ ಮಾಡ್ಕೊಳ್ಬೇಕಾಗತ್ತೆ ಓಕೆ ಸೊ ಇಲ್ಲಿ ರೀತಿಯಾಗಿದೆ ಎನ್ರೋಲ್ ಅಂತೇಳಿ ಆಲ್ರೆಡಿ ಎನ್ರೋಲ್ ಆಗಿದೆ ಇದು ಬ್ಯಾಚು ಯಾಕಂದರೆ ನೀವು ಬ್ಯಾಚ್ ಒನ್ಗೆ ಜಾಯ್ನ್ ಆಗಿದ್ರೆ ಅಂದರೆ ಅಲ್ಲೆಲ್ಲ ಬರ್ತದೆ ಈ ರೀತಿಯಾಗಿ ಎಲ್ಲ ಎಜುಕೇಟರ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ನೋಡ್ಕೊಳ್ಬೋದು ಇಂಗ್ಲೀಷ್ ಕೂಡ ಇಲ್ಲಿ ನೀವು ಸರ್ಚ್ ಮಾಡಿದ್ರೆ ಬರುತ್ತೆ ನಿಮಗೆ ಮ್ಯಾಥಮೆಟಿಕ್ಸ್ ಕೂಡ ಬರ್ತದೆ ಅಥವಾ ನಾವು ಏನು ಮಾಡ್ತೀವಿ ಅಂದರೆ ನಿಮಗೆ ಲಿಂಕನ್ನು ಕೊಟ್ಟಿರ್ತೀವಿ ಸೊ ಆ ಲಿಂಕನ್ನು ಬಳಸ್ಕೊಂಡು ನೀವು ಏನು ಮಾಡ್ತೀರಂದ್ರೆ ಜಾಯ್ನ್ ಆಗ್ಬೋದು ಸೊ ನಂತರದಲ್ಲಿ ಕ್ಲಾಸಸನ್ನು ಯಾವ ರೀತಿಯಾಗಿ ಆಕ್ಸಸ್ ಮಾಡ್ತೀರಿ ಫಾರ್ ಎಕ್ಸಾಂಪಲ್ ಈಗ ಒಂದು ಯಾವುದೋ ಕ್ಲಾಸಸನ್ನು ನಾನು ತೋರಿಸ್ತಾ ಇದ್ದೀನಿ ಸೈಕಾಲಜಿ ಇದೆ ಒಂದು ಇಲ್ಲಿ ಕ್ಲಿಕ್ ಮಾಡ್ತೀನಿ ಸೊ ಕ್ಲಿಕ್ ಮಾಡಿ ಮನೋವಿಜ್ಞಾನದ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ತೀನಿ ಒಂದು ಚಾಪ್ಟರ್ ಇದೆ ಸೊ ಈ ರೀತಿಯಾಗಿ ಕ್ಲಾಸಸ್ಸು ನಿಮಗೆ ಓಪನ್ ಆಗ್ತಾ ಇದೆ ನೋಡ್ಕೊಳ್ಳಿ ಈ ರೀತಿಯಾಗಿ ಕ್ಲಾಸಸ್ ನೀವು ನೋಡ್ತೀರಿ ಓಕೆ ಇಲ್ಲಿ ಒಂದು ಈ ರೀತಿಯಾಗಿ ಕ್ಲಾಸಸ್ ನಿಮಗೆ ಮೇಲೆ ವಿಜಿಬಲ್ ಆಗುತ್ತೆ ಈಗ ಮತ್ತೆ ವಾಪಸ್ ಹೋಗ್ತಾ ಇದೀನಿ ಇಲ್ಲಿ ನೇರವಾಗಿ ಎಜುಕೇಟರ್ಸ್ ಜೊತೆಗೆ ನೀವು ಕೂಡ ಮಾತಾಡಲಿಕ್ಕೆ ಅವಕಾಶ ಇದೆ ನಿಮಗೆ ಇದನ್ನ ಎನ್ರೋಲ್ ಮಾಡ್ಕೊಳ್ಬೇಕು ಯಾವ ಸೈಕಾಲಜಿ ನಿಮಗೆ ಯಾವ್ದು ಬೇಕು ಕೋರ್ಸ್ ಅದನ್ನ ಎನ್ರೋಲ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ ಇಷ್ಟಿದೆ ಫ್ರೆಂಡ್ಸ್ ಇದು ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಹ್ಯಾವ್ ಅಂಡ್ ಇಷ್ಟೇ